ಒಂದು ಜೀವಕ್ಕಾಗಿ ತನ್ನ ಒಡಲಿನಲ್ಲೇ 9 ತಿಂಗಳು ನೀಡಿ ಆ ಜೀವಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿ ಇಡುವವಳು ಅಮ್ಮ. ಅಂಥ ಜನ್ಮ ನೀಡಿದ ಮಾತೆಗೆ ಪ್ರೀತಿ ಗೌರವ ಸಲ್ಲಿಸುವ ದಿನ ಈ ವಿಶ್ವ ತಾಯಂದಿರ ದಿನ. ಸಮಸ್ತ ಆಳ್ವಾಸ್ ಮೃದಂನ ಕೇಳುಗರಿಗೆ ತಾಯಂದಿರ ದಿನದ ಹಾರ್ದಿಕ ಶುಭಾಶಯ ತಿಳಿಸುತ್ತಾ ಆಳ್ವಾಸ್ ಮೃದಂನ 54ನೇ ಸಂಚಿಕೆಗೆ ಸ್ವಾಗತಿಸುತ್ತಿರುವ ನಾನು ಕೃಷ್ಣಪ್ರಿಯ, ಹಾಗೂ ನನ್ನ ಜೊತೆ ಶಶಾಂಕ್ ತಾಳೂರ್ ಹಿರೇಮಠ. ಮತ್ತೆ ಶಶಾಂಕ್, ಆಳ್ವಾಸ್ನಲ್ಲಿ ಏನೆಲ್ಲ ಆಗ್ತಾ ಉಂಟು? ಮೊನ್ನೆ ತಾನೇ ಇನಾಮು 2024ರ ಸಮಾರೋಪ ಸಮಾರಂಭ ನಡೀತಲ್ಲ. ಹಾ, ಎನ್ಸಿಸಿ ಏವಿಂಗ್ ಚಾಂಪಿಯನ್ಶಿಪ್ ಅಂತಂತೆ. ಹೌದು, ಇನಾಮು 2024ರ ಕಾರ್ಯಕ್ರಮದ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ದ್ವಿತೀಯ ರನ್ನರಪ್ ಕಾಮರ್ಸ್ ಫೋರಂ ತಂಡ, ಪ್ರಥಮ ರನ್ನರಪ್ ಎನ್ಎಸ್ಎಸ್ ಫೋರಂ ತಂಡ ಮತ್ತು ಸಮಗ್ರ ಪ್ರಶಸ್ತಿಯನ್ನು ಎನ್ಸಿಸಿ ವಾಯುದಳ ಫೋರಂ ತನ್ನ ಮುಡಿಗೇರಿಸಿಕೊಂಡಿತು. ಆಳ್ವಾಸ್ ಪದವಿ ಕಾಲೇಜು ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡ ವಿವಿಧ ವಿದ್ಯಾರ್ಥಿ ಘಟಕಗಳ ದಿನಾಚರಣೆ ಇನಾಮು 2024 ಉದ್ಘಾಟಿಸಿ ಮಾತನಾಡಿದ ಐಪಿಎಸ್ ಅಧಿಕಾರಿ, ಕ್ರೀಡಾ ಇಲಾಖೆಯ ಆಯುಕ್ತ ಎನ್ ಶಶಿಕುಮಾರ್, ಗ್ರಾಮೀಣ ಭಾಗದಲ್ಲಿ ರಾಷ್ಟ್ರ ರಾಜಧಾನಿಯ ಮಾದರಿಯ ಸಮಗ್ರ ದೃಷ್ಟಿಕೋನ ಹೊಂದಿದ ಶಿಕ್ಷಣವನ್ನು ನೀಡುತ್ತಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ಕಾರ್ಯಕ್ಕೆ ಪದ್ಮ ಪ್ರಶಸ್ತಿ ದೊರೆಯಬೇಕು ಎಂದರು. ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಮಾತನಾಡಿ, ಶಿಸ್ತಿಗೆ ಇನ್ನೊಂದು ಹೆಸರೇ ಆಳ್ವಾಸ್. ಶಿಕ್ಷಣ ಕೇವಲ 4 ಗೋಡೆಗೆ ಮಾತ್ರ ಸೀಮಿತವಾಗಿರದೆ ಜೀವನ ಪಾಠ ಮತ್ತು ಕನಸು ಕಾಣುವುದಕ್ಕೂ ಪ್ರಮುಖ ಶಕ್ತಿ ಎಂದರು. ಜೊತೆ ಜೊತೆಗೆ ಮೊನ್ನೆ ತಾನೇ ಬಿಬಿಯವರು ಅದ್ದೂರಿಯಾಗಿ ಫ್ರೆಸ್ಟ್ ವಂದನ ಮಾಡಿಕೊಟ್ರು ಗೊತ್ತಾ? ಹಾ, ನಾನು ಸಹ ಕೇಳ್ಪಟ್ಟೆ. ಎಂಥೂಸಿಯಾ ತಾನೇ? ಹೌದು, ಆಳ್ವಾಸ್ ಕಾಲೇಜಿನ ಮೋಹಿನಿ ಅಪ್ಪಾಜಿ ಸ್ಮಾರಕ ಸಭಾಂಗಣದಲ್ಲಿ ವ್ಯವಹಾರ ನಿರ್ವಹಣಾ ವಿಭಾಗವು ಹಮ್ಮಿಕೊಂಡ ವ್ಯವಹಾರ ನಿರ್ವಹಣೆ ಹಾಗೂ ಸಾಂಸ್ಕೃತಿಕ ಸಮಾವೇಶ ಎಂಥೂಸಿಯಾ 2024ರಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ ಜೀವಿ ಸಮೂಹ ಸಂಸ್ಥೆಯ ನಿರ್ದೇಶಕಿ ಆತ್ಮಿಕಾ ಅಮೀನ್ ಮಾತನಾಡಿ, ಶೈಕ್ಷಣಿಕ ಹಬ್ಬಗಳಿಂದ ವಿದ್ಯಾರ್ಥಿಗಳ ವೈಯಕ್ತಿಕ ಕೌಶಲ್ಯ ವೃದ್ಧಿಸಿ ಉದ್ಯಮದಲ್ಲಿ ಔದ್ಯೋಗಿಕ ಅಂಶಗಳನ್ನು ಕಲಿಯಲು ಸಹಕಾರಿ ಎಂದು ಹೇಳಿದರು. ಮತ್ತೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಮಾತಾಡಿ, ವಿದ್ಯಾರ್ಥಿಗಳಿಗೆ ಕಾಲೇಜು ಸುರಕ್ಷಿತ ತಾಣವಾಗಿರುತ್ತದೆ. ಮುಂದೆ ಅವರು ಜೀವನದ ನಿಜವಾದ ಸವಾಲು ಎದುರಿಸಲು ಈ ಸುರಕ್ಷಿತ ತಾಣದಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ಹಾಗೆ ಆಗಮಿಸಿದ್ದ ವಿವಿಧ ಕಾಲೇಜುಗಳಿಗೆ ವಿಭಿನ್ನ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ವಿತರಿಸಿದರು. ಒಟ್ಟಿನಲ್ಲಿ ವಿದ್ಯಾರ್ಥಿ ದೃಷ್ಟಿಯಿಂದ ನೋಡುವುದಾದರೆ ಅದ್ಭುತ ಕಾರ್ಯಕ್ರಮವಾಗಿತ್ತು. ಅಂದ ಹಾಗೆ ಇವತ್ತು ಬಹಳ ಸ್ಪೆಷಲ್ ಡೇ ಅಲ್ವಾ? ಮದರ್ಸ್ ಡೇ ಎಲ್ರಿಗೆ ಸ್ಪೆಷಲ್ ಅಲ್ವಾ? ಕಳೆದ ವರ್ಷವಷ್ಟೇ ಅಮ್ಮನ ದಿನ ಆಚರಿಸಿದೆವು, ಈ ವರ್ಷವೂ ಅಮ್ಮನ ದಿನ ಬಂದಿದೆ. ಅಮ್ಮನಿಗಾಗಿ ಒಂದು ದಿನವೇ ಎಂದು ಹುಬ್ಬೇರಿಸುವವರ ನಡುವೆಯೂ ಅಮ್ಮನನ್ನು ನೆನೆಸಿಕೊಂಡು ಅಮ್ಮನಿಗಾಗಿ ಉಡುಗೊರೆ ನೀಡಿ ಅಮ್ಮನ ಮುಖದಲ್ಲಿ ಸಂತಸ ತುಂಬಿದವರು, ಅಮ್ಮನ ದಿನ ಮಾತ್ರವೇ ನೆನೆಸಿಕೊಂಡು ಅಮ್ಮನ ದಿನ ಆಚರಿಸಿದವರು, ತಮ್ಮ ಜಂಜಾಟದ ನಡುವೆ ಅಮ್ಮನನ್ನೇ ಮರೆತವರು. ಈ ಅಮ್ಮಂದ್ರ ದಿನದ ಆಚರಣೆಗಳೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ನಾವು ದಿನವೂ ಅಮ್ಮನನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡು ಪ್ರೀತಿಯಿಂದ ನೋಡಿಕೊಳ್ತಿದ್ದೇವೆ. ಈ ಒಂದಿನ ಮಾತ್ರ ನೆನೆಸಿಕೊಂಡು ಉಡುಗೊರೆ ಕೊಟ್ಟು ಕೈ ತೊಡ್ಕೊಂಡು ಮತ್ತೆ ಮುಂದಿನ ವರ್ಷವೇ ಅಮ್ಮನ ನೆನೆಸಿಕೊಂಡು ಬರುವ ವಿದೇಶಿ ಸಂಸ್ಕೃತಿ ನಮ್ದಲ್ಲ ಅಂತ ಮೂಗು ಮುರಿಯುವವರು ಇದ್ದಾರೆ. ಆದರೆ ಅಮ್ಮನ ದಿನ ಆಚರಿಸಿ ಉಡುಗೊರೆ ಕೊಟ್ಟಾಗ ಸಂಭ್ರಮಿಸುವ ಅಮ್ಮಂದಿರೇ ಹೆಚ್ಚಾಗಿದ್ದಾರೆ. ತಮ್ಮ ಮಕ್ಕಳು ನೀಡುವ ಪುಟ್ಟ ಪುಟ್ಟ ಉಡುಗೊರೆ ಕೂಡ ಅಮ್ಮಂದಿರಿಗೆ ಅಮೂಲ್ಯವಾದದ್ದು ಹಾಗೂ ಅಪ್ಯಾಯಮಾನವಾದದ್ದು. ಇಂತಹ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಅಮ್ಮಂದಿರಿಗೆ ಅದೆಷ್ಟು ಸಂತೋಷ ನೀಡುತ್ತದೆ ಅಂತ ಅಮ್ಮಂದಿರಿಗೆ ಗೊತ್ತು. ಆದರೆ ಅಂತಹ ಸಣ್ಣ ಸಣ್ಣ ಸಂತೋಷವನ್ನು ಕೊಡಲಾರದ ಮಕ್ಕಳು ನಮ್ಮ ನಿಮ್ಮ ನಡುವೆಯೇ ಇದ್ದಾರೆ. ಅಮ್ಮ ಎಂದ್ರೆ ದೇವತೆ, ದೇವರು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂದೇ ದೇವರು ಅಮ್ಮನನ್ನು ಸೃಷ್ಟಿಸಿದ್ದಾನೆ. ಅಮ್ಮ ಎನ್ನುವ ಮಾತಿನಲ್ಲೇ ಅಮೃತವಿದೆ. ಪ್ರೀತಿ, ಕರುಣೆ, ವಾತ್ಸಲ್ಯ, ಮಮತೆ, ಕ್ಷಮಾಗುಣ, ಆರ್ದ್ರತೆ, ತ್ಯಾಗ, ಸಹಿಷ್ಣುತೆ ಮುಂತಾದ ಪ್ರಪಂಚದ ಎಲ್ಲ ಒಳ್ಳೆಯ ಗುಣಗಳನ್ನು ಅಮ್ಮನಲ್ಲಿ ಇಟ್ಟು ದೇವರು ತನ್ನ ಪ್ರತಿನಿಧಿಯಾಗಿ ಈ ಲೋಕಕ್ಕೆ ಸೃಷ್ಟಿಸಿದ್ದಾನೆ. ಕರುಳ ಕುಡಿಯನ್ನು 9 ಮಾಸಗಳು ತನ್ನ ಉದರದಲ್ಲಿ ಪೋಷಿಸಿ ಪ್ರಾಣವನ್ನೇ ಒತ್ತೆ ಇಟ್ಟು ಮಗುವಿಗೆ ಜನ್ಮ ನೀಡಿ ಹಸುಗೂಸನ್ನು ಲಾಲಿಸಿ ಪಾಲಿಸಿ ಪೋಷಿಸಿ ಒಂದು ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಅಮ್ಮನ ಪಾತ್ರದಿಂದಾಗಿಯೇ ಈ ಜಗದಲ್ಲಿ ಸರ್ವಶ್ರೇಷ್ಠ ಸ್ಥಾನ ಅಮ್ಮನಿಗೆ. ಸಿರಿ ಸಂಪತ್ತು, ವೈಭೋಗ, ಜೀವನ ಸೃಷ್ಟಿಯಲ್ಲಿ ತಾಯಿ ಹಾಗೂ ಆಕೆಯ ಪ್ರೀತಿ ವಾತ್ಸಲ್ಯಕ್ಕೆ ಸರಿಸಾಟಿಯಿಲ್ಲ. ಬಂಧು ಬಳಗ ಮುಂತಾದವುಗಳೆಲ್ಲ ಒಂದು ತೂಕವಾದರೆ ಅಥವಾ ಒಂದು ಭಾಗವಾದರೆ ತಾಯಿಯೇ ಒಂದು ಪ್ರತ್ಯೇಕ ಭಾಗ. ತಾಯಿ ಸ್ಥಾನವನ್ನು ಯಾರೂ ತುಂಬಲಾರರು. ಹಾಗಾಗಿಯೇ ಅಮ್ಮನೆಂದರೆ ಪೂಜನೀಯ. ಅಮ್ಮ ಎನ್ನುವ ಮಾತಿನಲ್ಲಿ ಅಮೃತವಿದೆ. ಕಷ್ಟ, ಸುಖ, ಆನಂದದಲ್ಲಿ
ಮೊದಲು ಹೊರಡುವ ಪದವೇ ಅಮ್ಮ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ನೋವು ನಲಿವು ಹೊರಡುವ ದನಿಯೇ ಅಮ್ಮ ಅಮ್ಮ ಅಂತ ಹಾಡಿದ್ದಾರೆ. ಕೆಟ್ಟ ಮಕ್ಕಳು ಇರಬಹುದು, ಆದರೆ ಕೆಟ್ಟ ತಾಯಿ ಇರಲಾರಳು ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಮಗುವನ್ನು ತಿದ್ದಿ ತೀಡಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುವ ಗುರುತರವಾದ ಹೊಣೆಗಾರಿಕೆ ತಾಯಿಯದ್ದೇ ಆಗಿದೆ. ಆ ಹೊಣೆಯನ್ನು ಸಮರ್ಥವಾಗಿ ನಿರ್ವಹಿಸುವ ತಾಯಿ ತನ್ನ ಮಗುವನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿ ಸಮಾಜಕ್ಕೆ ನೀಡುವಳು. ತಾನು ಹೆತ್ತ ಮಗುವಿಗಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧವಾಗಿರುವ ತಾಯಿಯ ಪ್ರೀತಿಗೆ ವಾತ್ಸಲ್ಯಕ್ಕೆ ಎಣೆಯಿದೆಯೇ? ಅಮ್ಮ ಎನ್ನುವುದು ಮಧುರವಾದ ಮಾತು, ಜೀವನಕ್ಕೆ ಬೆಳಕು ನೀಡುವ ಜ್ಯೋತಿ. ಮಗುವಿಗೆ ಅಮ್ಮನ ರಕ್ಷಾ ಕವಚದಿಂದಾಗಿ ಸುರಕ್ಷತೆ. ದೇವರು ಇಲ್ಲ ಎಂದು ಯಾರು ಬೇಕಾದರೂ ಹೇಳಬಹುದು, ಆದರೆ ಅಮ್ಮ ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಮಮತೆಗೆ ವಾತ್ಸಲ್ಯಕ್ಕೆ ಅನುರಾಗಗಳಿಗೆ ಮತ್ತೊಂದು ಹೆಸರೇ ಅಮ್ಮ. ಮಕ್ಕಳ ಸುಖದಲ್ಲಿ ತನ್ನ ಸುಖ ಕಾಣುವ ಏಕೈಕ ಜೀವಿ ಎಂದರೆ ತಾಯಿ ಮಾತ್ರ. ಇಂತಹ ಅಮ್ಮನ ಋಣ ತೀರಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ಅಮ್ಮನಿಗೆ ಪೂಜನೀಯ ಸ್ಥಾನ. ಇಂತಹ ಪೂಜನೀಯ ಅಮ್ಮನಿಗಾಗಿ ವಿದೇಶಗಳಲ್ಲಿ ವರ್ಷದಲ್ಲಿ ಒಂದು ದಿನವನ್ನು ತಾಯಿಗಾಗಿ ಮೀಸಲಿಟ್ಟು ಮದರ್ಸ್ ಡೇ ಎಂದು ಆಚರಿಸಿ ಅಂದು ಅಮ್ಮನನ್ನು ಕೊಂಡಾಡಿ ಅವಳಿಗೆ ಪ್ರೀತಿಯ ಉಡುಗೊರೆ ನೀಡಿ ಆ ದಿನದಲ್ಲಿ ಆಕೆ ಹೆಚ್ಚು ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಜಾಗತೀಕರಣದಿಂದಾಗಿ ಆ ಹಬ್ಬ ನಮ್ಮ ದೇಶದಲ್ಲೂ ಕಾಲಿಟ್ಟಿದೆ. ಹುಟ್ಟಿದ ದೇಶವನ್ನು ಮಾತೃಭೂಮಿ ಎಂದು ಗೌರವಿಸುವ ಈ ದೇಶದಲ್ಲಿ ಆ ದಿನವನ್ನು ಸಂತೋಷವಾಗಿ ಸ್ವಾಗತಿಸಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಇಂಟರ್ನೆಟ್ ಮತ್ತು ಮೊಬೈಲ್ ಕ್ರಾಂತಿಯಿಂದಾಗಿ ಭಾರತ ದೇಶದಲ್ಲಿಯೂ ಅಮ್ಮನಿಗಾಗಿ ಒಂದು ದಿನವನ್ನು ಮೀಸಲಿಟ್ಟು ಅಮ್ಮನ ದಿನದ ಗೆಲುವಿಗೆ ಕಾರಣರಾಗಿದ್ದಾರೆ. ಮಗುವಿಗೆ ಜನ್ಮ ನೀಡುವುದನ್ನು ಮೊದಲುಗೊಂಡು ಉಸಿರು ಇರುವವರೆಗೂ ಮಕ್ಕಳ ಏಳಿಗೆಗಾಗಿ ತಪಸ್ಸಿನಂತೆ ಸೇವೆ ಸಲ್ಲಿಸುವ ನಿಸ್ವಾರ್ಥ ಜೀವಿ ಅಮ್ಮನಿಗಾಗಿ ಮೇ ತಿಂಗಳ ಎರಡನೇ ಭಾನುವಾರ ಅಂತಾರಾಷ್ಟ್ರೀಯ ಮಾತೃ ದಿನೋತ್ಸವವನ್ನಾಗಿ ಆಚರಿಸಲಾಗುತ್ತದೆ. ಇಂತಹ ವಿಶೇಷವಾದ ದಿನದಂದು ನಮ್ಮ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಅಮ್ಮನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ. ನಮಸ್ಕಾರ, ನಾನು ಪ್ರಸಾದ್ ಕುಮಾರ್. ಅಮ್ಮ, ಅಮ್ಮ ಎಂಬ ಅಮೂಲ್ಯ ಪದದ ವರ್ಣನೆ ಅಷ್ಟು ಸುಲಭ ಅಲ್ಲ. ಜನನೀಂ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ ಅಂತ ಹೇಳ್ತಾರೆ. ಹೆತ್ತ ತಾಯಿ ಮತ್ತು ಹೊತ್ತ ನಾಡಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪ್ರತಿಯೊಂದು ತಾಯಿಯೂ ಕೂಡ ಶ್ರೇಷ್ಠಳೆ. ಅಮ್ಮನ ಕುರಿತು ಬೇರೆ ಬೇರೆ ಕವಿಗಳು ಹೇಳಿದಂತಹ ಕೆಲವು ನುಡಿಗಳು ನನಗೆ ತುಂಬ ಆಪ್ತತೆಯನ್ನು ನೀಡಿದೆ. ಕವಯಿತ್ರಿ ಭಾಗೀರಥಿ ಹೆಗಡೆಯವರು ಒಂದು ಕಡೆ ಹೇಳ್ತಾರೆ, ಹೆತ್ತು ಹೊತ್ತು ಸಲಹಿದವಳು, ತುತ್ತನಿತ್ತು ಬೆಳೆಸಿದವಳು, ಎತ್ತಿ ಮುದ್ದನಾಡಿದವಳು ತಾಯಿಯಲ್ಲವೇ ಅಮ್ಮನಲ್ಲವೇ ಅಂತ. ಈ ಸಾಲುಗಳನ್ನು ಕೇಳ್ತಾ ಇದ್ದಾಗ ನಮ್ಮ ತಾಯಂದಿರ ಮೇಲೆ ಮಧುರ ಗೌರವದ ಭಾವ ಹುಟ್ಟಿ ಬರುತ್ತೆ. ಈ ಸಂದರ್ಭದಲ್ಲಿ ಪ್ರಪಂಚದ ಎಲ್ಲ ಶ್ರೇಷ್ಠ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯನ್ನ ಕೋರ್ತಾ ಇದ್ದೇನೆ. ನಮಸ್ತೆ, ನಾನು ಪ್ರಮೋದ್ ಆತ್ರಾಳಿ. ಸೃಷ್ಟಿಯ ಹಿಂದಿನ ಶಕ್ತಿ ನಮ್ಮನ್ನು ಹೆತ್ತ ತಾಯಿ, ನಮ್ಮೆಲ್ಲರನ್ನು ಹೊತ್ತ ತಾಯಿ. ತಾಯಿಯನ್ನು ಪ್ರೀತಿಸುವ ಪೂಜಿಸುವ ಸರ್ವರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ತಾಯಿ ಬಗ್ಗೆ ಹೇಳೋದಾದರೆ, ಸ್ವಾಭಿಮಾನಿ ಬದುಕನ್ನು ಕಂಡವಳು, ಸ್ವಾಭಿಮಾನಿ ಬದುಕನ್ನು ನೀಡಿದವಳು. ಇವತ್ತು ನಾನೇನೋ ಅದೆಲ್ಲದಕ್ಕೂ ಅವಳೇ ಕಾರಣ ಅಂತ ಹೇಳ್ತಾ ಧನ್ಯವಾದಗಳು. ಹಲೋ ಎವ್ರಿವಾನ್, ಮೈಸೆಲ್ಫ್ ಚಂದನಾ ರಾವ್, ಆ್ಯಂಡ್ ಟು ಆಲ್ ದ ಮದರ್ಸ್ ದೇರ್, ಹ್ಯಾಪಿ ಮದರ್ಸ್ ಡೇ. ವೆಲ್, ಇಫ್ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಮೈ ಮಾಮ್, ಶಿ ಇಸ್ ಆ್ಯಕ್ಚುಲಿ ಅ ಕೂಲ್ ಡೂಡ್. Supports me in each and everything and even joins me in doing fun stuff, but is also strict at times. And of course, she's my super cool dance partner. I mean, we never miss a chance to dance. I really do miss her a lot since I'm in hostel, but yeah, it's just 2 months more. Yeah, I'm waiting to meet my super cool bestie for sure. Love you, Amma. Namaste, ನನ್ನ ಹೆಸರು ದರ್ಶನ್ ಅಂತ. ನಾನು ನನ್ನ ಅಮ್ಮನ ಬಗ್ಗೆ ಮಾತಿನಲ್ಲಿ ಹೇಳೋದಕ್ಕಿಂತ ಹಾಡಲ್ಲಿ ಹಾಡಿ ತೋರಿಸ್ತೇನೆ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದೃಢವಿರದ ಕರುಣೆ
ಕಡಲಿವಳು ಗುಡಿರದ ದೇವಿ ಇವಳಯ್ಯ, ಮನಸ್ಸು ಮಗುತರ ಪ್ರೀತಿಯಲಿ, ಹರಸೋ ಹಸುತರ ತ್ಯಾಗದಲ್ಲಿ, ಜಗಕ್ಕೂಗೋ ಜನನಿ ಜೀವದ ಜೀವತಾಯಿ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಯಾರಿಗೆ ಇರಲಿ ನಮ್ಮ ತಾಯಿ ಅಂದರೆ ಬಹಳ ಪ್ರಾಣ ಅಲ್ವಾ? ನಮ್ಮ ಸ್ನೇಹಿತರು ಅವರ ತಾಯಿಯ ಬಗ್ಗೆ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಅಂದಾಗೆ ಈ ಸಂಚಿಕೆಯ ಪಿನಾಕಲ್ ಪರ್ಫಾರ್ಮರ್ಸ್ ಯಾರು ಗೊತ್ತಾ? ಯಾರು? ಆಧುನಿಕ ಶಿಕ್ಷಣದ ತಾಯಿ ಸಾವಿತ್ರಿ ಬಾಪುಲೆ. ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನೈಗಾವ್ನಲ್ಲಿ 1931 ಜನವರಿ 3 ಜನಿಸಿದ ಸಾವಿತ್ರಿ ಬಾಯಿ ಫುಲೆ ಅವರ ತಂದೆ ನವಸೇ ಪಟೇಲ್, ತಾಯಿ ಲಕ್ಷ್ಮೀಬಾಯಿ. ಅಂದಿನ ಕಾಲದ ಪದ್ಧತಿಯಂತೆ ಜ್ಯೋತಿಬಾ ಫುಲೆ ಅವರೊಂದಿಗೆ ಸಾವಿತ್ರಿ ಬಾಯಿ ಅವರ ಬಾಲ್ಯ ವಿವಾಹ ನಡೆಯಿತು. ಆಗ ಸಾವಿತ್ರಿ ಬಾಯಿ ಫುಲೆ ಅವರಿಗೆ 8, ಜ್ಯೋತಿಬಾ ಫುಲೆ ಅವರಿಗೆ 13. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಸಾವಿತ್ರಿ ಬಾಯಿ ಫುಲೆ ಅವರಿಗೆ ಪತಿಯೇ ಮೊದಲ ಗುರು. 1847 ಮಿಚೆಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದಾಗ ಸಾವಿತ್ರಿ ಬಾಯಿ ಫುಲೆ ಅವರಿಗೆ 17. ಭಿಡೆಯವರ ಮನೆಯಲ್ಲಿ ಆರಂಭವಾದ ಕನ್ಯಾ ಶಾಲೆಯ ಪ್ರಧಾನ ಶಿಕ್ಷಕಿ ಅವರು. ಮಹಿಳೆಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆದಂತೆ ಎಂಬ ಭಾವನೆ ಹೊಂದಿದ ಸಮಾಜದಲ್ಲಿ ದಿಟ್ಟತನದಿಂದ ಶಿಕ್ಷಕ ತರಬೇತಿ ಪಡೆದ ಸಾವಿತ್ರಿ ಬಾಯಿ ಫುಲೆ ಎಲ್ಲರ ವಿರೋಧದ ನಡುವೆ ತಾವು ಅಂದುಕೊಂಡಿದ್ದನ್ನು ಸಾಧಿಸಿದ ಗಟ್ಟಿಗೆ. ಪಾಠ ಮಾಡಲು ಶಾಲೆಗೆ ಹೊರಟಾಗ ಊರಿನ ಜನರು ಲೇವಡಿ ಮಾಡುವುದು, ಅವಾಚ್ಯ ಶಬ್ದಗಳಿಂದ ನಿಂತಿದ್ದು, ಕಲ್ಲು ತೂರುವುದು, ಸಗಣಿ ಎರಚುವುದು, ಮೈ ಮೇಲೆ ಕೆಸರು ಸುರಿಯುವುದು, ಒಂದೇ ಎರಡೇ ಕಿರುವುದು. ಸಾಮಾನ್ಯ ಮಹಿಳೆಯಾಗಿದ್ರೆ ಇವೆಲ್ಲ ಉಸಾಬ್ರಿ ಯಾಕೆ ಬೇಕು ಎಂದು ಸುಮ್ಮನಾಗ್ತಿದ್ರೇನು. ಆದರೆ ಸಾವಿತ್ರಿ ಬಾಯಿ ಫುಲೆ ಛಲ ಬಿಡದೆ ತ್ರಿವಿಕ್ರಮನಂತೆ ಬಂದದ್ದೆಲ್ಲವನ್ನೂ ಬಂಡೆಯಂತೆ ಗಟ್ಟಿಯಾಗಿ ನಿಂತು ಎದುರಿಸಿದರು. ಮೈ ಮೇಲೆ ಕೆಸರು, ಸಗಣಿ ಎರಚಿದಾಗ ಧೃತಿಗೆಡಲಿಲ್ಲ. ಕೈಚೀಲದಲ್ಲಿ ಇನ್ನೊಂದು ಸೀರೆ ಇಟ್ಟುಕೊಂಡು ಮಕ್ಕಳು ಬರುವ ಮೊದಲೇ ಶಾಲೆಗೆ ಹೋಗಿ ಸೀರೆ ಬದಲಾಯಿಸಿ ಪಾಠ ಮಾಡಲು ಸಿದ್ಧರಾಗ್ತಿದ್ದರು. ಅವರ ಈ ಎಲ್ಲ ಹೋರಾಟದಲ್ಲೂ ಭುಜಕ್ಕೆ ಭುಜ ಕೊಟ್ಟು ನಿಂತವರು ಪತಿ ಜ್ಯೋತಿಬಾ ಅವರು. ಅವರಿಬ್ಬರದು ಪರಸ್ಪರ ಅವಲಂಬಿ ಬದುಕು. ಸತ್ಯಶೋಧಕ ಸಮಾಜ ಅಧ್ಯಕ್ಷೆಯಾದ ಸಾವಿತ್ರಿಯವರು ಪೂಜಾರಿಗಳಿಲ್ಲದೆ ವಿವಾಹಗಳನ್ನು ನಡೆಸಿ ಕ್ರಾಂತಿಗೆ ಮುನ್ನುಡಿ ಬರೆದರು. 1848 ಸಮಾಜದ ತಳವರ್ಗದ ಹೆಣ್ಣು ಮಕ್ಕಳಿಗಾಗಿ ಶಾಲೆ, 1855 ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳಿ ಶಾಲೆ, 1877 ದಲಿತರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ಸ್ಥಾಪನೆ, ಹೀಗೆ ಸಮಾಜಮುಖಿಯಾದ 16 ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಸಾವಿತ್ರಿಬಾಯಿ. ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸಲು ಇವರ ಕೊಡುಗೆ ದೊಡ್ಡದು. ಸಾವಿತ್ರಿಯವರು ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿ ಹಲವಾರು ಕೃತಿ ಸಂಕಲನಗಳನ್ನು ಹೊರತಂದಿದ್ದರು. ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪೀಡಿತ ಪ್ರದೇಶಗಳಲ್ಲಿ 2 ಕಾಲ ಸಾವಿತ್ರಿಬಾಯಿ ಕಾರ್ಯನಿರ್ವಹಿಸಿದರು. 1897 March 10 ಪ್ಲೇಗ್ ಪೀಡಿತ ರೋಗಿಗಳ ಸೇವೆ ಮಾಡುತ್ತಲೇ ಸ್ವತಃ ಆ ರೋಗಕ್ಕೆ ಬಲಿಯಾದರು. ಸಾವಿತ್ರಿಬಾಯಿ ಫುಲೆ ನಮ್ಮೆಲ್ಲರಿಗೂ ಆದರ್ಶ ತೋರಿದ ಧೀಮಂತ ಮಹಿಳೆ. ಅವರಿದ್ದ ಕಾಲ, ಅವರು ಎದುರಿಸಿದ ಸವಾಲುಗಳು, ಅವರು ಮಾಡಿದ ಕಾರ್ಯ ಎಲ್ಲವನ್ನೂ ಒಮ್ಮೆ ನೆನಪಿಸಿಕೊಂಡರೆ ಅವರಿಗೆ ತಲೆಬಾಗಿ ನಮಸ್ಕರಿಸಬೇಕು ಎಂಬ ಭಾವನೆ ಮೂಡುವುದು ಅತ್ಯಂತ ಸಹಜ. ಸಾವಿತ್ರಿಬಾಯಿ ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಸ್ಫೂರ್ತಿ ತುಂಬಲಿ ಎಂಬುದು ನಮ್ಮ ಆಶಯ. ಆ ಮಹಾನ್ ಚೇತನಕ್ಕೆ ನಮ್ಮ ಪ್ರಣಾಮಗಳು. ಅಯ್ಯಯ್ಯೋ, ಮರೆತೆ ಹೋಯ್ತು, ಅಮ್ಮಂಗೆ ಹೊಸ ಸೀರೆ ತಗೋಬೇಕಂತಿದ್ದೆ, ಹೊರಡುವ? ಇರು ಇರು. ಕೇಳುಗರೆ, ಈ ಸಂಚಿಕೆ ಮುಗಿಸುವ ಮೊದಲು ನಮ್ಮ ಆಳ್ವಾಸ್ ಮೃದಂ ಪ್ರಸ್ತುತಪಡಿಸುವುದರಲ್ಲಿ ಸಹಕರಿಸಿದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ರಕ್ಷಿತಾ ತೋಡಾರು ಹಾಗೂ ಸಹ ಉಪನ್ಯಾಸಕಿ ಶ್ರೀಮತಿ ದುರ್ಗಾ ಪ್ರಸನ್ನರವರನ್ನು ಸ್ಮರಿಸಲೇಬೇಕು. ಕೇಳುಗರೆ, ಇದಾಗಿತ್ತು ಆಳ್ವಾಸ್ ಮೃದಂನ 54 ಸಂಚಿಕೆ. ಹೀಗೆ ವಿಭಿನ್ನ ಸಂಚಿಕೆಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ನೋಡ್ತಾ ಇರಿ, ಕೇಳ್ತಾ ಇರಿ ಆಳ್ವಾಸ್ ಮೃದಂ, ದ ವ್ಯಾಲರ್ ಆಫ್ ವಾಯ್ಸ್. ಧನ್ಯವಾದಗಳು.